ಭಗವಂತಿಗೆ ಭಕ್ತರ ಹರಕೆ ಮತ್ತು ಕಾಣಿಕೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಉದ್ಘಾಟನೆಗೆ ಒಂದು ವಾರ ಮುಂಚಿತವಾಗಿ ಅಯೋಧ್ಯೆಗೆ ವಿವಿಧ ಉಡುಗೊರೆಗಳು ಬರಲು ಪ್ರಾರಂಭಿಸಿವೆ. ಅದರಲ್ಲಿ ಗುಜರಾತ್ನ ಭಕ್ತರೊಬ್ಬರು 108 ಅಡಿ ಉದ್ದದ ಅಗರಬತ್ತಿಯನ್ನು ನೀಡಿದ್ದು ದೇಶದಾದ್ಯಂತ ಸುದ್ದಿಯಲ್ಲಿ ಇತ್ತು. ಹೌದು, ಇದೀಗ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕೇವಲ 6 ದಿನಗಳು ಮಾತ್ರ ಬಾಕಿ ಇದೆ. ಈ ಸಮಯದಲ್ಲಿ ಶ್ರೀರಾಮನ ದೇವಾಲಯವನ್ನು ದೈವಿಕ ಸುಗಂಧದಿಂದ ತುಂಬಲು 108 ಅಡಿ ಉದ್ದದ ಬೃಹತ್ ಅಗರಬತ್ತಿಯನ್ನ ಔಪಚಾರಿಕವಾಗಿ ಬೆಳಗಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ನ ಅಧ್ಯಕ್ಷ ಮಹಂತ್ ನೃತ್ಯ ಗೋಪಾಲ್ ದಾಸ್ ಇದ್ರು. ಭಕ್ತರೊಬ್ಬರು ಆಂಜನೇಯನ ವೇಷ ಧರಿಸಿದ್ರು. ಅಗರಬತ್ತಿ ಬೆಳಗಿಸುವ ಸಮಯದಲ್ಲಿ ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗಿದ್ರು.